ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಆರ್ಷಿ ದೀಪಕ್. ಅಂಡ್ ಇವತ್ತು ನಾನು ಯಾವ್ದೊಂದು ಕ್ಲಾಸ್ ರೂಮ್ ಒಳಗಡೆ ಇದ್ದೀನಿ ಅಂತ ಹೇಳಿ ನಿಮ್ಗೆಲ್ಲ ಕಾಣಿಸ್ತಾ ಇದೆ, ನೋಡಿದಾಗಲೇ ಗೊತ್ತಾಗ್ತಾ ಇದೆ. ಬಟ್ ಇಲ್ಲಿಗೆ ಯಾಕೆ ಬಂದಿದ್ದೀನಿ, ಎಲ್ಲಿದ್ದೀನಿ ಫಸ್ಟ್ ಆಫ್ ಆಲ್ ಅಂತ ಹೇಳಿದ್ರೆ, ಮೇಟ್ಗಳಲ್ಲಿರುವಂತಹ ಈ ಒಂದು ರಂಗನ ಸ್ಮಾರಕ ವಿಕಲಚೇತನರ ಶಾಲೆಯಲ್ಲಿ ನಾನಿದ್ದೀನಿ. ಅಂಡ್ ಮಕ್ಳ ಹತ್ರ ಎಲ್ಲ ಒಂದ್ಸರಿ ಹಾಯ್ ಅನ್ಸ್ಬಿಡೋಣ. ಹಾಯ್ ಮಕ್ಳ, ಹೇಗಿದ್ದೀರಿ ಎಲ್ಲ? ಸೂಪರ್. ನಾನು ಕೂಡ ತುಂಬಾ ಚೆನ್ನಾಗಿದೆ, ನೀವು ನೋಡ್ತಾ ಇದ್ರಿ. ಅಂಡ್ ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ಲೂಯಿ ಬ್ರೈಲ್ ಅವರ ಒಂದು ಬರ್ತ್ ಡೇ. ಅಂಡ್ ಇದುವರೆಗೂ ಲೂಯಿ ಬ್ರೈಲ್ ಡೇ ಅಂತ ಹೇಳಿ ಆಚರಿಸ್ತಾ ಇದ್ರು, ಬಟ್ ಯುನೈಟೆಡ್ ನೇಷನ್ಸ್ ಆಲ್ರೆಡಿ ಈ ವರ್ಷದಿಂದ ವರ್ಲ್ಡ್ ಬ್ರೈಲ್ ಡೇ ಅಂತ ಹೇಳಿ ಆಚರಿಸಬೇಕು ಅಂತ ಹೇಳಿ ಆಲ್ರೆಡಿ ಫಿಕ್ಸ್ ಮಾಡಲಾಗಿದೆ. ಸೊ ಈ ವರ್ಷದಿಂದ ನಾವು ವರ್ಲ್ಡ್ ಬ್ರೈಲ್ ಡೇ ಅಂತ ಹೇಳಿ ಆಚರಿಸ್ತಾ ಇದೀವಿ. ಯಾರು ಈ ಲೂಯಿ ಬ್ರೈಲ್ ಅನ್ನೋದ್ರ ಬಗ್ಗೆ ಏನೋ ಸ್ವಲ್ಪ ಹೊತ್ತಲ್ಲಿ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಅಂಡ್ ಸದ್ಯಕ್ಕೆ ಮಕ್ಕಳೆಲ್ಲ ಸರಿ ಹೇಳ್ತಾರೆ, ಈ ಒಂದು ಮಹಾಪುರುಷನೇ ಆ ಒಂದು ಲೂಯಿ ಬ್ರೈಲ್. ಸೊ ಇದು ಬ್ರೈಲ್ ಲಿಪಿಯನ್ನ ಕಂಡಿಡಿದಂತಹ ಮಹಾಶಯ. ಅಂಡ್ ನಾನು ಆಲ್ರೆಡಿ ಹೇಳಿದೆ, ಯಾಕೆ ಈ ವರ್ಷದಿಂದ ವರ್ಲ್ಡ್ ವೈಡ್ ಇದನ್ನ ಆಚರಿಸ್ತಾ ಇದೀವಿ ಅಂತ ಹೇಳಿ ತಿಳಿಸ್ಕೊಡೋದಕ್ಕೆ ನನ್ ಜೊತೆ ನಡೆದರೆ ಸೈಕಲ್ ಪ್ಯೂರ್ ಅಡ್ವರ್ಟೈಸ್ನ ಸಿ ಎಸ್ ಆರ್ ಹಿಟ್ ಆಗಿರುವಂತಹ ಮಿಸ್ಟರ್ ಹರೀಶ್ ಅವರು. ಸರ್ ವೆಲ್ಕಮ್. ಥ್ಯಾಂಕ್ ಯು ಸರ್. ಸರ್ ನಿಮ್ಗೆ ಇವತ್ತು ಲೂಯಿ ಬ್ರೈಲ್ ಡೇ, ಸರ್ ನಿಮ್ಗೂ ಕೂಡ ಶುಭಾಶಯಗಳು. ಅಂಡ್ ಜನಕ್ಕೆ ತಿಳಿಸ್ಕೊಡಿ, ಸೊ ಯಾಕೆ ಇದರ ಒಂದು ಮಹತ್ವ ಏನು, ಅಂಡ್ ಈ ವರ್ಷದಿಂದ ವರ್ಲ್ಡ್ ವೈಡ್ ಯಾಕೆ ಆಚರಿಸ್ತಾ ಇದೀವಿ, ಥೀಮ್ ಏನಿದೆ? ಸೊ ಇದರ ವರ್ಲ್ಡ್ ಬ್ರೈಲ್ ಡೇಯ ಮುಖ್ಯ ಉದ್ದೇಶ ಏನು ಅಂದರೆ ಬ್ರೈಲ್ ಬಗ್ಗೆ ನೆನಪಿಸ್ಕೊಳ್ಳೋದು, ಹಾಗೆ ಅದರ ಪ್ರಾಮುಖ್ಯತೆಯನ್ನು ಜನರಿಗೆ ತಿಳಿಸೋದು. ಅದಲ್ಲದೆ ಬ್ಲೈಂಡ್ಸ್ ರೈಟ್ಸ್ಗೆ ಆಕ್ಸೆಸ್ ಕಾಬಿಲಿಟಿನ ಅಭಿವೃದ್ಧಿ ಪಡಿಸೋದೇ ಈ ಒಂದು ಡೇನ ಮುಖ್ಯ ಅಂಶ ಆಗಿದೆ. ಡಿಸೇಬಲ್ ಫ್ರೆಂಡ್ಲಿ ಸೊಸೈಟಿನ ನಿರ್ಮಾಣ ಮಾಡೋದೇ ಈ ಮೂಲ ಉದ್ದೇಶವಾಗಿದೆ. ಎಸ್, ಈ ಬಾರಿಯ ಒಂದು ಥೀಮ್. ಅಂಡ್ ಈ ಲಿಪಿಯನ್ನ ನಿಮಗೆ ತೋರಿಸೋಣ ಅಂತ ಒಂದ್ಸರಿ ಇಷ್ಟಪಡ್ತೀನಿ ನಾನು. ನೋಡಿ, ಸೊ ಏನಿದೆ, ಸಿಕ್ಸ್ ಡಾಟ್ಸ್ ನಲ್ಲಿ ಆ ಒಂದು ಲಿಪಿಯನ್ನ ಇದು ಮಾಡಲಾಗಿದೆ. ಅಂಡ್ ಇಲ್ಲಿ ಕನ್ನಡದಲ್ಲಿದೆ, ಇಂಗ್ಲಿಷ್ ಅಲ್ಲಿದೆ, ಹಿಂದಿನಲ್ಲಿದೆ, ಒಂದು ಯಾವ್ಯಾವ ಲೆಟರ್ಗಳು ಹೇಗೆ ಅವರು ಟೈಪ್ ಮಾಡ್ತಾರೆ, ಐ ಮೀನ್ ಅವರು ಯಾವ ರೀತಿ ಟೈಪ್ ಅಂತ ನಾವು ಹೇಳ್ತೀವಿ, ಬಟ್ ಅವ್ರು ಯಾವ ರೀತಿ ಯೂಸ್ ಮಾಡ್ತಾರೆ ಅನ್ನೋದು. ಅಂಡ್ ಈಗ ಬ್ರೈಲ್ ಲಿಪಿ ಅನ್ನೋದು ಹೇಗಿದೆ ಅನ್ನೋದನ್ನ ನೀವು ನೋಡಿದ್ರಿ. ಅಂಡ್ ಇದನ್ನ ಹೇಗ್ ಮಾಡ್ತಾರೆ, ಹೇಗ್ ಬರೀತಾರೆ, ಹೇಗ್ ಓದ್ತಾರೆ ಅನ್ನೋದನ್ನ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿಮಗೆ ನೋಡಿಸ್ತೀನಿ ನಾನು. ಈ ಸ್ಕೂಲ್ನ ಹೆಚ್ಎಂ ಆಗಿರುವಂತಹ ಹೆಡ್ ಮಿಸ್ಸಸ್ ಆಗಿರುವಂತಹ ಶೀಲಾ ಮೇಡಮ್ ಅವರು ಚಿತ್ರದಲ್ಲಿದ್ದಾರೆ. ಅಂಡ್ ಮೇಡಮ್, ಇದನ್ನ ಹೇಗೆ ಬರೀತಾರೆ ಈ ಒಂದು ಬ್ರೈಲ್ ಲಿಪಿಯನ್ನ ಸ್ವಲ್ಪ ತೋರಿಸ್ಕೊಡ್ತೀರಾ? ಇದು ಬ್ರೈಲ್ ಲಿಪಿ, ಇದನ್ನ 2-point ಫ್ರೇಮ್ ಅಂತ ಹೇಳಿ ಕರೀತಾರೆ. ಇದರಲ್ಲಿ 28 ಲೈನ್ಸ್ ಇರುತ್ತೆ, ಪಕ್ಕದಲ್ಲಿ ಲೈನ್ ನಂಬರ್ ಕೂಡ ಇರುತ್ತೆ. ಅಂದ್ರೆ ಅವರು ಫೀಲ್ ಮಾಡಿಕೊಂಡು ಕಂಡುಹಿಡಿತಾರೆ, ಬರೆಯುವಾಗ ರೈಟ್ ಟು ಲೆಫ್ಟ್, ಓದುವಾಗ ಲೆಫ್ಟ್ ಟು ರೈಟ್ ಆಗುತ್ತೆ. ಮತ್ತೆ ಇದು ಡಾಟ್ ಕಾಂಬಿನೇಷನ್, ಸಿಕ್ಸ್ ಡಾಟ್ ಕಾಂಬಿನೇಷನ್, 1-3-4-5-6, 1-2-3-4-5-6, ಈ ಥರ ಅವರು ಗುರುತಿಸ್ಕೊಳ್ಬೇಕು. ಅವರು ಇಲ್ಲಿ ಇಲ್ಲಿ ನಿಮಗೆ ಭದ್ರವಾಗಿ ಹಿಂಗೆ ಬರಿಬೇಕು. ಅವರು ಬರೆದಾಗ 1-2-3-4-5-6 ಈ ರೀತಿ ಇರುತ್ತೆ. ಬೇರೆ ಬೇರೆ ಭಾಷೆಗೆ ಆ ಚುಕ್ಕಿಗಳ ಹೊಂದಾಣಿಕೆ ಸಂಯೋಜನೆ ಬೇರೆ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಕನ್ನಡ 1 ಬರೆದ್ರೆ ಅ, ಇಂಗ್ಲೀಷಲ್ಲಿ 1 ಬರೆದ್ರೆ ಎ. ವಾಟ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ಕನ್ನಡ ಮತ್ತು ಇಂಗ್ಲೀಷ್ ಅಂತ ಹೇಳಿದಾಗ, ಇಂಗ್ಲೀಷ್ಗೆ ಬಿಗಿನಿಂಗಲ್ಲಿ .6 ಹಾಕ್ಬಿಟ್ಟು ಎ ಬರೆದಾಗ ಅದನ್ನು ಇಂಗ್ಲೀಷ್ ಅಂತ ಹೇಳಿ ಕಂಡುಹಿಡಿತಾರೆ, ಇಲ್ಲ ಅಂದ್ರೆ ಬರಿ. ಎಸ್, ಅಂಡ್ ಈಗ ಮೇಡಮ್ ಹೇಳ್ಬಿಟ್ರು, ಸೊ ಒಂದು ಬ್ರೈಲ್ ಲಿಪಿನ ಹೇಗೆ ಒಂದು ಹಳೆ ಟೆಕ್ನಾಲಜಿ ತರ ಒಂದು ಚುಚ್ಚಿ ಚುಚ್ಚಿ ಎಲ್ಲ ಬರೀಬೇಕು ಅಂತ ಹೇಳ್ಬಿಟ್ರು. ಕಂಪ್ಯೂಟರ್ಸ್ ನೋಡ್ಬೋದು, ಆಲ್ರೆಡಿ ಹೇಳಿದಾಗ ಈ ಒಂದು ಕಂಪ್ಯೂಟರ್ಸ್ ಬ್ಲೈಂಡ್ ಸ್ಕೂಲ್ ಅಲ್ಲಿ ಏನ್ ಮಾಡ್ತಾ ಇದೆ, ಅದನ್ನ ಹೇಗ್ ವರ್ಕ್ ಮಾಡ್ತಾರೆ, ಅವ್ರಿಗೆ ಕಾಣಿಸಲ್ವಲ್ಲ ಅಂತ ನೀವು ಯೋಚನೆ ಮಾಡ್ಬೋದು. ಬಟ್ ಈಗ ಹೊಸ ಸಾಫ್ಟ್ವೇರ್ ಬಂದಿದೆ ವಿನ್ ಬ್ರೈಲ್ ಅಂತ ಹೇಳಿ, ಒಂದು ಕಂಪ್ಯೂಟರ್ ನಲ್ಲಿ ಆ ಒಂದು ಕೀಪ್ಯಾಡ್ ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕೀಪ್ಯಾಡ್ಸ್ ಏನೇನು ಇರುತ್ತೆ. ಸೊ ಅದರಲ್ಲಿ ಮೇಡಮ್ ಏನೋ ಹೇಳ್ಕೊಟ್ರು, ನಂಗೆ ಗೊತ್ತಾಗ್ಲಿಲ್ಲ. ಒಂದಿನ ನಾನು ಬಂದು ಇದನ್ನ ತಿಳ್ಕೊತೀನಿ, ಬಿಕಾಸ್ ಎಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಆಲ್ರೆಡಿ ಹೇಳಿದಾಗೆ ವಿನ್ ಬ್ರೈಲ್ ಅನ್ನೋ ಸಾಫ್ಟ್ವೇರ್ ಅಲ್ಲಿ ಟೈಪ್ ಮಾಡಿ ಈ ರೀತಿಯಲ್ಲಿ ಪ್ರಿಂಟ್ ಅನ್ನ ತಗೊಳ್ಬಹುದು. ಎಸ್, ಅಂಡ್ ಅದೇ ಅಲ್ಲೇ ನಿಂತಿರುವ ಒಂದು ಪ್ರಿಂಟರ್ ಅಂಡ್ ಎಲ್ಲ ಈ ಒಂದು ಕಂಪ್ಯೂಟರ್ ನಲ್ಲೆಲ್ಲ ಹೇಳ್ಕೊಡ್ತಾರೆ ಮೇಡಮ್ ಅವರು. ಮೇಡಮ್ ಹಾಯ್. ಹಾಯ್. ಓಕೆ, ಹಾಯ್ ಅಂತ ಹೇಳಿದ್ರು. ಅಂಡ್ ಇವರೇ ಎಲ್ಲ ಹೇಳ್ಕೊಡ್ತಾರೆ ಮಕ್ಕಳಿಗೆ. ಅಂಡ್ ಹೊಸ ಹೊಸ ಒಂದು ಟೆಕ್ನಾಲಜಿಯೊಂದಿಗೆ ಈ ಒಂದು ಬ್ರೈಲ್ ಲಿಪಿಯನ್ನ ಮಕ್ಕಳು ಕಲಿತಾ ಇದ್ದಾರೆ. ಸೊ ಅಂತ ಮಕ್ಕಳಿಗೆ ಮುಂಚೆ ತುಂಬಾನೇ ಕಷ್ಟ ಆಗ್ತಾ ಇತ್ತು, ಈಗ ಹೊಸ ಹೊಸ ರೀತಿಯಲ್ಲೆಲ್ಲ ಆ ಒಂದು ಟೆಕ್ನಾಲಜಿ ಬಂದಿರೋದ್ರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗ್ತಾ ಇದೆ. ಸೊ ನಾನು ಈ ಒಂದು ದಿನದಲ್ಲಿ ಹೇಳ್ತಿರುವಂಥದ್ದು ಇಷ್ಟೇ. ಸೊ ಈ ಒಂದು ಕಾನ್ಫಿಡೆನ್ಸ್ ಅನ್ನೋವಂಥದ್ದು ಯಾರಪ್ಪನ ಮನೆ ಆಸ್ತಿನೂ ಅಲ್ಲ, ಅದನ್ನ ಬೆಳೆಸ್ಕೋಬೇಕಷ್ಟೇ. ಸೊ ಈ ಮಕ್ಕಳಲ್ಲಿ ಮಾಮೂಲಿ ಜನರಿಗಿಂತನೂ ಹೆಚ್ಚಾಗಿ ಆ ಒಂದು ಕಾನ್ಫಿಡೆನ್ಸ್ ಇದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅಂಡ್ ಇವತ್ತು ವರ್ಲ್ಡ್
ಬ್ರೈಲ್ ಡೇ. ಸೊ ವರ್ಲ್ಡ್ ಬ್ರೈಲ್ ಡೇ ಒಂದು ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಅಂಡ್ ಈ ಒಂದು ವಿಡಿಯೋನ ಡೆಫಿನೆಟ್ ಆಗೂ ನೀವು ಶೇರ್ ಮಾಡಬೇಕು. ಸೊ ನಮ್ಮ ಒಂದು ರೆಡ್ ಎಫ್ ಎಂ ಯೂಟ್ಯೂಬ್ ಪೇಜ್ ನಲ್ಲಿ ಇರುತ್ತೆ, ಈ ಒಂದು ರೆಡ್ ಎಫ್ ಎಂ ಫೇಸ್ಬುಕ್ ಪೇಜ್ ನಲ್ಲೂ ಕೂಡ ಇರುತ್ತೆ. ಅದನ್ನ ಆದಷ್ಟು ಶೇರ್ ಮಾಡಿ ಇನ್ಫಾರ್ಮೇಶನ್ ನ ಎಲ್ಲ ಕಡೆ ತಿಳಿಸಿ ಅಂತ ನಾನು ಹೇಳ್ತಾ ಇದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ವರ್ಲ್ಡ್ ಬ್ರೈಲ್ ಡೇ ಅಂತ ಹೇಳ್ತಾ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಆರ್ ಜೆ ದೀಪಕ್, ನೀವೇನ್ ಮಾಡಬೇಕು? ಕೇಳ್ತಾನೆ ಇರಿ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ ಎಂ. ಮಸ್ತ್ ಮಜಾ ಮಾಡಿ.